ಒಂದು ಡಿಜಿಟಲ್ ಒಂದು ವ್ಯವಸ್ಥೆ ಬರಲಿಕ್ಕೆ ಮೋದಿ ನೇರ ಕಾರಣ ಆದ್ರು ಅಂತ ಅನ್ನಿಸ್ತಿಲ್ಲ ನಿಮಗೆ? ಸರ್ಕಾರದ ಹುಟ್ಟೂರು ಕ್ಷೇತ್ರದಲ್ಲಿ ಎಷ್ಟು ವೋಟ್ ತಗೋಬಹುದು ನೀವು? ಹುಟ್ಟೂರು ಕ್ಷೇತ್ರದಲ್ಲಿ ನಾನು ಕನಿಷ್ಠ 85,000 ವೋಟ್ ತಗೋಬಹುದು ಅಂತ ನಾನು ಐಡಿ ಕಾರ್ಡ್ ಹಾಕೊಂಡು ಬರ್ದಿದ್ರು ಮಾತಾಡೋದಿಲ್ಲ. ಸಿಗ್ ಹಾಕ್ಸಿದೀರಿ ಹಾಕ್ಸಿದೀವಿ ನೀವು ಐಡಿ. ಆಮೇಲೆ ನಿಮ್ಮ ಪಕ್ಷದಲ್ಲೂ ನಾಳೆ ಎಲ್ಲರೂ ಪ್ರಾಮಾಣಿಕರು ಇರ್ತಾರೆ ಅಂತ ನಂಬ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಸರ್ಕಾರ ಅಧಿಕಾರಿಗಳು ಎಲ್ಲರೂ ನಡೆಯುತ್ತೆ ಎಲ್ಲರಲ್ಲೂ ರಾಜಕೀಯ ಪಕ್ಷಗಳಲ್ಲೂ ನೀವು ಹೇಳ್ತಾ ಬಿಜೆಪಿ ಒಳ್ಳೆ ಜನ ಇದ್ದಾರೆ ಎಲ್ಲರೂ ನಾವು ಭ್ರಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ. ತಾಯಿ ಮಕ್ಕಳೇ ನೆಟ್ ಒಂದಲ್ಲ ಹೌದು ಗಮನಿಸ್ತೀರಾ ಈ ಮಾತನ್ನ? ಅದು ಅದು ಅಲ್ವಾ ಸ್ಪಷ್ಟವಾಗಿ ಹೇಳ್ಕಂತೀರಾ? ಹೌದು ಸ್ಪಷ್ಟವಾಗಿ ಹೇಳ್ಕೊಳ್ತೀನಿ. ಇಮಿಡಿಯೇಟ್ krsparty.com ಅಂತಲ್ಲ 10 ರೂಪಾಯಿ ಕೂಡ ಕೊಟ್ಟಿದ್ದಾರೆ. ಅಲ್ಲ ಅದು ಇರೋನೇ ಇರೋರೆ 10 ರೂಪಾಯಿ ಅದು ಕೊಡೋ ಇಲ್ಲ 100% ನನ್ನ ಚಾನೆಲ್ ನೋಡರೋ ಜನನೇ ಅವರು ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳ್ತಿರೋ ಹಾಗ ಅಂತ ಕುಕ್ಕರ್ ಕೊಡ್ತಾ ಇದ್ದಾರೆ ಹರಿ ಅಂತ ಸೀರೆ ಕೊಡ್ತಾರೆ. ನೀವು ಏನು ಕೊಡದಲೆ ಯಾವ ಗ್ಯಾರಂಟಿ ನಾವು ವಿಶ್ವಾಸ ಅಂತಾನೆ ಅಂದ್ಕೊಳ್ಳಿ ಅಧಿಕಾರಿಗಳು ಐಡಿ ಕಾರ್ಡ್ ಹಾಕುವಂತ ವಿಚಾರ ಏನಿದೆಯಲ್ಲ ಅದು ಕಳೆದ 3.5 ವರ್ಷಗಳಲ್ಲಿ ನಾವು ಒಬ್ಬ ಒಂದು ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಆ ಅಧಿಕಾರಿ ಐಡಿ ಕಾರ್ಡ್ ಹಾಕೊಂಡಿದ್ರು ಏಜೆಂಟ್ ಯಾರು ಅಧಿಕಾರಿ ಯಾರು ಅಂತ ಗೊತ್ತಾಗಲ್ಲ. ಖಂಡಿತ ಸರ್ ಅಂತಹ ಒಂದು ಮಹತ್ತರ ಬದಲಾವಣೆಯನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಂದಿದೆ. ಇವತ್ತೆಲ್ಲ ಹಾಕೊಳ್ತಾ ಇದ್ದಾರೆ. ನಮ್ ತಿಟ್ಟರು ಹೋಗಿ ನೀವು ಗೊತ್ತಾಗುತ್ತೆ ಪ್ರತಿಯೊಬ್ಬರು ಎಲ್ಲೆಲ್ಲಿ ಕೆಆರ್ಎಸ್ ಪಕ್ಷ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತಾ ಇದೆ ಅಲ್ಲೆಲ್ಲ ಕೆಆರ್ಎಸ್ ಪಕ್ಷ ಟಿ ಶರ್ಟ್ ಅಲ್ಲಿ ಓಡಾಡ್ತಾ ಇದ್ರೆ ಸಾಕು ಅವನ ಐಡಿ ಕಾರ್ಡ್ ಹಾಕೊಂಡಿರ್ತಾರೆ. ನಾವು ಡಿಸಿಗೂ ಕೂಡ ಐಡಿ ಕಾರ್ಡ್ ಹಾಕೊಂಡ್ಬರ್ದಿದ್ರು ಮಾತಾಡೋದಿಲ್ಲ. ನಾವು ಹೇಳ್ತೀವಿ ನೀವು ಐಡಿ ಕಾರ್ಡ್ ಹಾಕೊಂಡು ಬಂದು ಮಾತಾಡಿ. ಡಿಸಿಗೆ ಹಾಕ್ಸಿದೀವಿ ಹಾಕ್ಸಿದೀವಿ ನೀವು ಐಡಿ ಕಾರ್ಡ್ ಎಲ್ಲಿದೆ ನಿಮಗೆ ಗೊತ್ತಾಗುತ್ತೆ? ಅದನ್ನ ನಾವು ಐಡಿ ಕಾರ್ಡ್ ಅನ್ನೋದೇ ಹೌದು. ಹಾಗಾಗಿ ಅದು ಮಹತ್ತರವಾದ ಬದಲಾವಣೆ. ಇದು ನಮ್ಮ ಕಾರಣದಿಂದ ಆದದ್ದು. ಗಮನಿಸಿ ನೀವು ಐಡಿ ಕಾರ್ಡ್ ಜನರಲ್ ಆಗಿ ಯಾರು ಹಾಕೊಂತಿರಲ್ಲ, ಸ್ಟ್ರೇಟ್ ಅವೇ ಹೋಗಿ ಕುತ್ಕೊಳ್ಳೋರು ಏನೋ ಮಾಡೋರು ಡ್ಯೂಟಿನ ಬರೋರು. ಸೊ ಇವ್ರ ಮೂಲಕ ಐಡಿ ಕಾರ್ಡ್ ನ ಸಹಜವಾಗಿ ಎಲ್ಲರೂ ಹಾಕೊಳ್ಳೋ ತರ ಮಾಡಿದ್ದಾರೆ. ಆಮೇಲೆ ಬೇರೆ ಇನ್ಯಾವುದು ಈ ತರದ್ದು ಏನೋ ಒಂದು ಬಯೋಮೆಟ್ರಿಕ್ ತಗೊಂಡ್ಬಂದಿದಾರಲ್ಲ ಅದು ಇದು ಕಾರಣ. ಡ್ಯೂಟಿ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ನಿಮ್ಮ. ಆಮೇಲೆ ಇನ್ನೂ ಬಹಳ ಮುಖ್ಯವಾದ ವಿಚಾರ ನಾನು ಹೇಳ್ತೀನಿ. ಇವತ್ತು ರಾಜ್ಯದಾದ್ಯಂತ ಟೋಯಿಂಗ್ ಮಾಡ್ತಾ ಇದ್ರು ಗಾಡಿಗಳನ್ನ. ನೀವು ಗಮನಿಸಿರ್ಬೋದು 2022ರ ಜನವರಿ 24ನೇ ತಾರೀಕು ನಾನು ಮಾಡಿದಂತಹ ಒಂದು ಲೈವ್ ಇಂದಾಗಿ ಇವತ್ತು ಟೋಯಿಂಗ್ ನಿಲ್ಸಿದ್ದಾರೆ. ಎಲ್ಲಿ ಮಾಡಿದ್ರಿ ಲೈವ್ ನೀವು? ನಾನು ಇದು ಧರ್ಮರಾಯನ ಟೆಂಪಲ್ ಹತ್ರ ಒಂದು ಲೈವ್ ಮಾಡಿದೆ ಬೆಂಗಳೂರಲ್ಲಿ. ಆವತ್ತಿನಿಂದ ನೆಕ್ಸ್ಟ್ ಡೇ ಇಂದ ಟೈಮ್ ನಿಂತೋಯ್ತು. ಯಾಕೆಂದ್ರೆ ಅವರು ಯಾವುದೇ ಕರ್ತವ್ಯ ಲೋಪನೇ ಎಸಗ್ತಾ ಇದ್ರು. ಪ್ರತಿಯೊಬ್ಬರು ಕರ್ತವ್ಯ ಲೋಪ ಎಸಗ್ತಾ ಇದ್ರು. ಮಾಡೋರು ಹಾಗಾಗಿ ಅದನ್ನ ಸಂಪೂರ್ಣವಾಗಿ ನಿಲ್ಸಿಬಿಟ್ರು. ಯಾಕೆಂದ್ರೆ ಕರ್ತವ್ಯ ಲೋಪ ಎಸಗದೆ ಆ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕಡೆ. ಯಾಕೆಂದ್ರೆ ಈಗ ಏನಾಗ್ಬಿಟ್ಟಿದೆ, ಮುಂಚಿನಿಂದ ಬ್ರಿಟಿಷ್ ಕಾಲದಿಂದ ಬಂದಂತಹ ಒಂದು ಸಾಯಬ ಸಂಸ್ಕೃತಿ ಏನಿದೆ ಅದನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ಅಧಿಕಾರಿಗಳು. ಎಲ್ಲಾ ಅಧಿಕಾರಿಗಳು ಮತ್ತೆ ಪೊಲೀಸ್ ಅವರು ಜನರನ್ನ ದೂರ ಇಟ್ಟಂತ ಒಂದು ವಿಚಾರ. ಇವತ್ತು ನಮ್ಮ ಕಾರಣಕ್ಕೆ ನಿಮ್ಮಂತ ಯುವಕರು ಸಾವಿರಾರು ಜನ ಇವತ್ತು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ನಮ್ಮ ಪಕ್ಷದವ್ರು ಮಾತ್ರ ಅಲ್ಲ, ಕೆಆರ್ಎಸ್ ಪಕ್ಷದವ್ರು ಮಾತ್ರ ಅಲ್ಲ, ನಾನ್ ಕೆಆರ್ಎಸ್ ಅವನು ಕೆಆರ್ಎಸ್ ಕೇಳ್ಬಿಡ್ತೀನಿ ಅಂತ ಎದುರಿಸಿ ಇವತ್ತು ಎದುರಿಸಿ ಅಲ್ಲ ಅರಿವು ಮೂಡಿಸಿ ಇವತ್ತು ಕೆಲಸ ನಾವು ಕೆಆರ್ಎಸ್ ಗೆ ಮುಟ್ಟಿಸ್ತೀವಿ ವಿಷಯ ಅನ್ನೋ ತರ ಬಂದಿದ್ದಾರೆ. ಅಂದ್ರೆ ಕೆಆರ್ಎಸ್ ಬಗ್ಗೆ ಎದರಿಕೆ ಅನ್ನೋದಕ್ಕಿಂತ ಭಯ ಇಟ್ಟಿದೆ ಕೆಆರ್ಎಸ್ ಅಲ್ಲ ಅಧಿಕಾರಿಗಳೆಲ್ಲ ಎದೆಯಲ್ಲಿ ನಡುಕ ಅಂತ ಪ್ರಾಮಾಣಿಕ ಅಧಿಕಾರಿಗಳೆಲ್ಲ ನಡುಕ ಎಲ್ಲರಲ್ಲೂ ಅಲ್ಲ. ಯಾಕಂದ್ರೆ ಒಳ್ಳೆ ಪ್ರಾಮಾಣಿಕ ಪೊಲೀಸರು ಇದ್ದಾರೆ ಪ್ರಾಮಾಣಿಕ ರಾಜಕೀಯದಲ್ಲೂ ರಾಜಕೀಯ ಪಕ್ಷಗಳಲ್ಲೂ ನೀವು ಹೇಳ್ತಾ ಬಿಜೆಪಿ ಒಳ್ಳೆ ಜನ ಇದ್ದಾರೆ ಎಲ್ಲರೂ ನಾವು ಭ್ರಷ್ಟ ಅಂತ ಹೇಳಲಿಕ್ಕೆ ಆಗಲ್ಲ. ಆಮೇಲೆ ನಿಮ್ಮ ಪಕ್ಷದಲ್ಲೂ ನಾಳೆ ಎಲ್ಲರೂ ಪ್ರಾಮಾಣಿಕರು ಇರ್ತಾರೆ ಅಂತ ನಂಬ್ಕೊಂಡು ಕುತ್ಕೊಳ್ಳೋಕೆ ಅಲ್ಲ. ಯಾಕಂದ್ರೆ ಒಂದ್ ತಾಯಿ ಮಕ್ಕಳೇ ನೆಟ್ ಒಂದಲ್ಲ. ಗಮನಿಸ್ತೀರಾ ಈ ಮಾತನ್ನ? ಕಾಲಕ್ಕೆ ತೀರ್ಮಾನ ಬರುತ್ತೆ. ಅದಕ್ಕೆ ನಿಮ್ಮ ಪಾರ್ಟಿ ಏನನ್ನು ಸ್ಟೆಪ್ ತಗೊಳ್ಳುತ್ತೆ, ಸರಿಯಾದಂತ ಕ್ರಮ ತೆಗೆದುಕೊಂಡು. ಪಾರ್ಟಿಯ ಬಲ ಏನಿದೆ, ಸದಸ್ಯ ಬಲ ಎಷ್ಟು? ನಮ್ಮ ಪಾರ್ಟಿ 45,000 ಸಂಖ್ಯೆಯ ಬಲ ಇವತ್ತು ಕರ್ನಾಟಕದಲ್ಲಿ ಏನು ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ನೋಂದಾಯಿತ ಹಣ ಕೊಟ್ಟ ಸದಸ್ಯರನ್ನು ಪಡೆದಿರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನಾವು ಎಲ್ಲಾ ನೋಂದಣಿಗಳನ್ನ ಆನ್ಲೈನ್ ಅಲ್ಲಿ ಮಾಡಿದ್ವಿ. ಮೊದಲು ಪಕ್ಷ ಸ್ಟಾರ್ಟ್ ಆದಾಗ ಕೆಲವು ಒಂದು 6 ತಿಂಗಳು ಪೇಪರ್ ವರ್ಕ್ ಮಾಡಿದ್ವಿ. ಈಗ ಪೇಪರ್ ವರ್ಕ್ ಇಲ್ಲ, ಇಮಿಡಿಯೇಟ್ krsparty.org ಅಂತ ಹೊಡೆದ್ರೆ ಪಕ್ಷ ಸೇರಿ ದೇಣಿಗೆ ನೀಡಿ ಅಂತ ಕಾಲಂ ಓಪನ್ ಆಗುತ್ತೆ. ಅಲ್ಲಿ ಪಕ್ಷ ನೀಡಬೇಕು ಕಂಪಲ್ಸರಿ ಆಪ್ಷನ್ ಅಲ್ಲ. ಹೌದು, ಇಲ್ಲಿ ಇರೋರು ಇಲ್ದವ್ರು ಅಂತ ಅಲ್ಲ, 10 ರೂಪಾಯಿ ಕೂಡ ಕೊಟ್ಟಿದ್ದಾರೆ. ಅಲ್ಲ ಅದು ಇರೋನೆ ಇರೋರು 10 ರೂಪಾಯಿ ಕೊಡೋದು ಇಲ್ದವ್ರೆ ತೊಂದ್ರೆ. ಈಗ ಆಯಾ ಸಂದರ್ಭ 45,000 ಜನ ಸದಸ್ಯರನ್ನ ಇವತ್ತು ಬಹಳ ಸಂತೋಷ. ನಾನು ಕೇಳೋ ಪ್ರಶ್ನೆ, 45,000 ಜನ ಸದಸ್ಯರಿದ್ದೀರಿ, ಇವರು ಸದಸ್ಯರಾಗಿ ಪಾರ್ಟಿ ಕೆಲಸ ಮಾಡೋರು ಅಥವಾ ಜಸ್ಟ್ ಈ ಎಲೆಕ್ಷನ್ ನಿಂತಾಗ ವೋಟ್ ಹಾಕುವಂತ ಜನನೋ ಇಲ್ಲ ವೋಟ್ ಹಾಕ್ಸುವಂತ ಜನ? ವೋಟ್ ಹಾಕಿಸುವಂತ ಜನ. ಈಗ 6 ರಿಂದ 7 ಕೋಟಿ ಜನಸಂಖ್ಯೆ ನಮ್ಮ ಒಂದು ರಾಜ್ಯದಲ್ಲಿದೆ. ನಿಮ್ಮ ಪಾರ್ಟಿಯಿಂದ ಎಷ್ಟು ಒಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ನಿಲ್ಲಿಸಿದಿರಿ ಸರ್? ಈಗಾಗಲೇ 119 ಕ್ಷೇತ್ರದ ಅಭ್ಯರ್ಥಿಗಳ ಫೈನಲೈಸ್ ಆಗೋದು. ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ. ಎರಡು ಪಟ್ಟಿ ಆಯ್ತು, ಮೊದಲು 47 ಆಯ್ತು, ಮಿಕ್ಕಿದ್ದು ಆಗಿ ಈಗ 119 ಬಿಡುಗಡೆ ಆಗಿದೆ. 124 ಕ್ಷೇತ್ರಕ್ಕೂ ನಾವು ಕ್ಯಾಂಡಿಡೇಟ್ ಆಗ್ತೀವಿ. ಎಷ್ಟು ಗೆಲ್ಬಹುದು ಅನ್ನೋ ಒಂದು ಸಂಕಲ್ಪ ಇದೆ ನಿಮ್ದು? ನಮಗೆ ಈಗ ನಾವು ಶತಾಯಗತಾಯ ಹೋರಾಟ ಮಾಡ್ತಾ ಇದ್ದೀವಿ.
ನಾವು ನನ್ನ ಇವತ್ತಿನ ನಿರ್ವಿನ ಪ್ರಕಾರ ಇವತ್ತು ನಾವು ಜನರ ಆಡ್ತಾ ಇರೋದನ್ನ ನೋಡಿದ್ರೆ ನಾವು ಈ ವರ್ಷ ಈ ಸಲ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ವಿಶ್ವಾಸ ನನಗೆ ಇದೆ. ಸಂಪೂರ್ಣ ಬಹುಮತದೊಂದಿಗೆ ಕೆಆರ್ಎಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ಜನ ಆಡೋದನ್ನ ನಂಬಿ ನಿಜವಾಗ್ಲೂ ನೀವು ಜನರೇ ಜನಾದೇಶ ಅಂತ ಕರೀತಾರೆ 100% ನನ್ನ ಚಾನೆಲ್ ನೋಡೋರು ಜನನೇ ಅವರು ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಹೇಳ್ತಿರೋದು ಜನ ನಿಮಗೆ ಆಗ್ತೀವಿ ಅಂತಾರೆ. ನಾನು ಏನು ಹೇಳ್ತೀನಿ ಯಾವುದೇ ಪಕ್ಷದವರು ಹೋದ್ರೂ ನಮಸ್ಕಾರ ಅಂತಾರೆ ಸರ್ ವೋಟ್ ಹಾಕಿ ಅಂತಾರೆ ಖಂಡಿತ ನಿಮಗೆ ಮಾಡೋದು ಅಂತಾರೆ. ಅದು ಹೋಗಿ ಅರ್ಧ ಗಂಟೆ ಇನ್ನೊಂದು ಪಕ್ಷದನೋದ್ರು ಅವರಿಗೂ ಅದೇ ಮಾತು ಹೇಳ್ತಾರೆ. ಹಿಂಗ್ ಹೇಳುವಾಗ ನಿಮಗೂ ಅದೇ ಹೇಳಿರ್ತಾರೆ. ಯಾವ ಒಂದು ನಂಬಿಕೆ ಆ ಒಂದು ಮಾತಿನ ಮೇಲೆ ನಂಬಿಕೆ ನೋಡಿ ಈಗ ಒಬ್ಬರು ಆಗಿ ಆಮಿಷಗಳು ಓಡ್ತಾರೆ ಮೂರು ಜನನು ಆಮಿಷಗಳು ಓಡ್ತಿಲ್ವಲ್ಲ ಏನು ಆಗ್ತಾರೆ ನಿಮಗೆ ಈಗ ಯಾವುದೇ ವ್ಯಕ್ತಿ ಮೂರು ಜನಕ್ಕೆ ಓಟ್ ಹಾಕಕ ಆಗಲ್ಲ ಅಲ್ಲ ನಿಮಗೆ ಹೆಂಗ ಅಲ್ಲ ನಾನು ಉದಾಹರಣೆ ಕೊಡ್ತಾ ಇದೀನಿ ನೋಡಿ ಮೂರು ಜನನು ದುಡ್ಡು ಕೊಡ್ತಾರೆ ಅಥವಾ ಮೂರು ಜನ ಆಮಿಷ ಓಡ್ತಾರೆ ಅಂತ ಹೇಳಿ ಬ್ಲಾಸ್ಟ್ ಆಗಂತ ಕುಕ್ಕರ್ ಕೊಡ್ತಾ ಇದ್ದಾರೆ ಹರಿ ಅಂತ ಸೀರೆ ಕೊಡ್ತಾರೆ ನೀವು ಏನು ಕೊಡದಲೇ ಯಾವ ಗ್ಯಾರಂಟಿ ನಾವು ವಿಶ್ವಾಸವನ್ನೇ ಕೊಡ್ತಾ ಇದೀವಿ ಅವರಿಗೆ ನಂಬಿಕೆಯನ್ನು ಕೊಡ್ತಾ ಇದೀವಿ ನಾವು ಸತ್ಯವನ್ನು ಕೊಡ್ತಾ ಇದೀವಿ ಪ್ರಾಮಾಣಿಕತೆಯನ್ನು ಕೊಡ್ತಾ ಇದೀವಿ ನೋಡಿ ಅವರು ಹೇಳ್ತಾರೆ ಇವತ್ತು ಜನ ಅವ್ರು ಬೇಕಾದ ತಗೊಳ್ತಾರೋ ಆಮಿಷಗಳು ಬರಿ ಆಗ್ತಾರೆ ನಮಗೆ ಗೊತ್ತಿಲ್ಲ. ಆದ್ರೆ ಯಾವ ಮೂರು ಜನ ಕೊಡೋದೆಲ್ಲ ಇಸ್ಕಳಿ ಓಟ್ ಅಲ್ಲ ಅದನ್ನ ಆ ಮಾತು ನಾನು ಹೇಳ್ತಾ ಇಲ್ಲ ಜನ ಹೇಳ್ತಾ ಇದ್ರೆ ಏನಂತ ಹೇಳ್ತಾ ಇದ್ರೆ ಅಂದ್ರೆ ಇವತ್ತು ಒಬ್ಬ ವ್ಯಕ್ತಿ ಹೇಳಿದ ನೆನ್ನೆ ನೋಡಿಕಿರಿನಲ್ಲಿ ಮಾತಾಡಿಸಿದಾಗ ಅಣ್ಣ ಅವ್ರು ಕೊಟ್ಟು ಇವ್ರು ಕೊಟ್ಟು ನಾವು ಒಬ್ಬರಿಗೆ ಓಟ್ ಹಾಕೋದಲ್ವಾ ಮೂರು ಜನಕ್ಕೂ ಓಟ್ ಹಾಕಲ್ಲ ಹೊಸ ಪ್ರಾಮಾಣಿಕರು ಗೆಲ್ಲಿಸ್ತೀವಿ ನಾವು ಅನ್ನೋ ಒಂದು ಒಂದು ಪರಿಪಾಠ ಬಂದಿದೆ ಇವತ್ತು. ಈಗ ಒಬ್ಬ ಇಬ್ಬರ ಹತ್ರ ಮೂರು ಜನ ಹತ್ರ ತಗೊಂಡು ಒಬ್ಬರಿಗೆ ಓಟ್ ಹಾಕಿದಾಗ ಇನ್ನಿಬ್ರಿಗೆ ಮೋಸ ಮಾಡ್ದಂಗೆ ಆಯ್ತಲ್ಲ ಸೊ ಕೆಟ್ಟವ್ರಿಗೆ ಮೂರು ಜನಕ್ಕೂ ಮೋಸ ಮಾಡೋಣ ಅನ್ನುವಂತಹ ಇವತ್ತು ಪರಿಸ್ಥಿತಿಗೆ ಇಲ್ಲ ಮೋಸ ಅಲ್ಲ ಅದು ಹಕ್ಕು ನನ್ನದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಅಮೂಲ್ಯವಾದ ಹಕ್ಕು ಅದು ಹೌದು ಅದು ನಾನು ಯಾರಿಗಾರ ಚಲಾವಣೆ ಇವನ್ಗೆ ಮಾಡ್ಬೇಕು ಅವನ್ಗೆ ಮಾಡ್ಬೇಕಂತ ಏನಿಲ್ಲ ಆ ಮನಸ್ಥಿತಿಗೆ ಇವತ್ತು ಮತದಾರ ಬಂದಿದ್ದಾನೆ. ಕೆಆರ್ಎಸ್ ಗೆ ಗೆಲ್ಸೋಣ. ತಿಪ್ಟೂರು ಕ್ಷೇತ್ರದಲ್ಲಿ ಎಷ್ಟು ಓಟ್ ತಗೋಬಹುದು ನೀವು? ತಿಪ್ಟೂರು ಕ್ಷೇತ್ರದಲ್ಲಿ ನಾನು ಕನಿಷ್ಠ 85,000 ಓಟ್ ತಗೋಬಹುದು ಅಂತ ನನ್ನ ನಂಬಿಕೆ ಇದೆ. ಯಾವ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀರಿ ಅಂತ? ಇವತ್ತು ಓಟರ್ ಸಂಖ್ಯೆ 183,000 ಜನ ತಿಪ್ಟೂರು ವೋಟರ್ಸ್. ಓಕೆ, ಅದರಲ್ಲಿ 93,000 ಜನ ಮಹಿಳಾ ಮತದಾರರು. ನಾವು ಬಹುತೇಕ ಮಹಿಳಾ ಮತದಾರರನ್ನ ತಲುಪಿದ್ದೇವೆ. ಮನೆ 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 ಪ್ರಚಾರ ಪಕ್ಷಗಳು ನಾನ್ ಮೇಲೂ ತಾನ್ ಮೇಲೂ ಅಂತ ಒಂದು ನಡೀತಾ ಇದೆ. ಇಲ್ಲಿ ಇವ್ರು ಗೆಲ್ಬಹುದು ಅವ್ರು ಗೆಲ್ಬಹುದು ಸಹಜವಾಗಿ ನಡೀತಿದೆ. ನನಗೆ ಗಮನಕ್ಕೆ ಬಂದಂಗೆ ಕೆಆರ್ಎಸ್ ಪಾರ್ಟಿ ಬಹಳ ಸದ್ದು ಮಾಡ್ತಿದೆ. ಯಾವುದು ನಿಮ್ದು ಟಾಟಾ ಎಸಿ ಗಾಡಿಲಿ ಮೈಕ್ ಹಾಕೊಂಡು ಬಹಳ ಬಹಳ ಓಡಾಡಿದ್ರಿ. ಬಟ್ ಅದನ್ನು ಹೊರತುಪಡಿಸಿ ಇವತ್ತಿಗೂ ಈ ರಾಷ್ಟ್ರೀಯ ಪಕ್ಷಗಳ ಕಳೆದ ಒಂದೂವರೆ ವರ್ಷದಿಂದ 65 ವಾರ ನಿರಂತರವಾಗಿ ನಾವು ಜನಸ್ಪಂದನ ಕಾರ್ಯಕ್ರಮ ಮಾಡ್ಕೊಂಡು ಬಂದ್ವಿ. ಮಿನಿ ವಿಧಾನಸೌಧ ಬಳಿ ಕುಳಿತುಕೊಂಡು ನಾವು 4-5 ಜನ ನಾವು ಜನರ ಪರವಾಗಿ ಅವ್ರಿಗೆ ಅರ್ಜಿ ಬರ್ಕೊಡೋದು ಅವರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಲಂಚ ಕೊಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಬಂದು ಈ ಕೆಲಸ ಮಾಡ್ಕೊಂಡು ಬಂದ್ವಿ. ಪ್ರತಿಯೊಂದು 225 ಹಳ್ಳಿಗಳು ಈಗ ಲಂಚ ನಿಂತಿದೆಯಾ? ಹೋಗ್ಲಿ, ಒಂದಷ್ಟು ಮಟ್ಟಿಗೆ ಪೂರ್ತಿ ನಿಂತಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂಗೆ ಹೇಳಕ್ಕಾಗಲ್ಲ, ನೀವು ಎಲ್ಲ ಕಡೆ ಇದೀರಲ್ವಾ, ಇರೋ ಕಡೆ ಆದ್ರೂ ನಿಲ್ಲಿಸ್ಬೋದಲ್ವಾ? ಆಗಲ್ಲ. ಈಗ ನಮ್ಮ ಶಕ್ತಿಯನ್ನ ನಾವು ಕಾರ್ಯಕರ್ತರ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೋಬೇಕು. ನಾವು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ನಮ್ಮ ಟಿ ಶರ್ಟ್ಗಳ ಸಂಖ್ಯೆ ನಗರದಲ್ಲಿ ಓಡಾಡುವಂಥದ್ದು ನಾಡ ಕಚೇರಿಗಳ ಮುಂದೆ ಓಡಾಡುವಂಥದ್ದು ಹೆಚ್ಚಾಗಿ. ಉಚಿತವಾಗಿ ಟಿ ಶರ್ಟ್ ಕೊಡ್ತೀರಾ? ಇಲ್ಲ, 200 ರೂಪಾಯಿ ಕೊಟ್ಟರೆ ಟಿ ಶರ್ಟ್ ಕೊಡೋದು. ಉಚಿತವಾಗಿ ಇವರವರೆಗೂ ಕೊಟ್ಟಿಲ್ಲ ನಾವು. ಇದೇಗೆ ಅಂದ್ರೆ ನಿಮ್ಮ ಪಾರ್ಟಿನವರೇ ಪಾರ್ಟಿಯ ನೋಂದಾಯಿತ ಸದಸ್ಯನಿಗೆ ಮಾತ್ರ ಟಿ ಶರ್ಟ್ ಕೊಡುವಂತ ಎಲ್ರಿಗೂ ಕೊಡೋದಿಲ್ಲ. ಆತ ದುಡ್ಡು ಕೊಟ್ಟು ಟೋಪಿನ 100 ರೂಪಾಯಿ, ಟಿ ಶರ್ಟ್ 200 ರೂಪಾಯಿ. ಇದು ಏನ್ ಖರ್ಚು ಬರುತ್ತೆ ಅಷ್ಟೇ ತಗೊಂಡ್ ಅಷ್ಟೇ ತಗೊಂಡ್ ಇದರಿಂದ ಲಾಭ ಮಾಡಲ್ಲ, ಪಕ್ಷ ಲಾಭ ಮಾಡಲ್ಲ. ಆಕ್ಚುಲಿ ಟಿ ಶರ್ಟ್ಗೆ 205 ರೂಪಾಯಿ ಬೀಳುತ್ತೆ. ಈಗ ಜನರಿಂದ ನೀವು ದೇಣಿಗೆ ಸಂಗ್ರಹ ಮಾಡ್ತೀವಿ. ಹೌದು, ಈಗ ಎಕ್ಸಾಂಪಲ್ ತಿಪ್ಟೂರಲ್ಲಿ ಒಂದು ಒಂದಷ್ಟು ಸಂಗ್ರಹ ಮಾಡಿದ್ರೆ ಇದಕ್ಕೆ ಆಯವ್ಯಯ ಏನಾದ್ರು ಇರುತ್ತೆ? ಖಂಡಿತ, ನಾವು ದೇಣಿಗೆ ಸಂಗ್ರಹ ಮಾಡಿದ್ರೆ ನಮ್ಮ ದೇಣಿಗೆ ಡಬ್ಬಿನಲ್ಲಿ ಲಾಕ್ ಇದೆ, ಬೀಗ ಇದೆ. ಆ ಬೀಗದಲ್ಲಿ 93 ನಂಬರ್ ನಮ್ದು ಕೊಟ್ಟಿರೋ ತಿಪ್ಟೂರಿಗೆ. ಆ 93 ನಂಬರ್ ಬೀಗ ಅಲ್ಲೇ ಇರುತ್ತೆ, ಆಫೀಸ್ ಅಲ್ಲೇ ಇರುತ್ತೆ, ಇಲ್ಲಿ ಇರೋದಿಲ್ಲ. ಇಲ್ಲಿ ಕೀ ಇಲ್ಲ, ಇಲ್ಲಿ ಕೀ ಇಲ್ಲ, ಬೀಗ ಇರುತ್ತೆ, ಕೀ ಅಲ್ಲಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಸ್ಪೆಷಲ್ ಆಗಿ ಆ ದೇಣಿಗೆ ಸಂಗ್ರಹ ಆಯ್ತು ತುಂಬಿದೆ ಅಂದ ತಕ್ಷಣ ಅದನ್ನ ರಾಜ್ಯ ಸಮಿತಿಯಿಂದ ನಾನು ರಾಜ್ಯ ಸಮಿತಿಯಲ್ಲೇ ಇರೋದ್ರಿಂದ ಜಿಲ್ಲಾ ಸಮಿತಿ ಒಬ್ರು ಕರೆಸಿ ಆ ಬೀಗ ತೆಗೆದು ಓಪನ್ ಲೈವ್ ಅಲ್ಲೇ ಕೀ ಅಲ್ಲಿ ಇರ್ತದೋ ರಾಜ್ಯ ಇದರಲ್ಲೇ ಅಲ್ಲಿಂದ ತರಿಸಿ ಅಥವಾ ಇದನ್ನ ತೆಗೆದುಕೊಂಡು ಹೋಗಿ ಏನೋ ಒಂದು ಆಗುತ್ತೆ ಅಥವಾ ಡಿಸ್ಟ್ರಿಕ್ಟ್ ಅಲ್ಲೂ ಮಾಡಿ ಎಲ್ಲರೂ ಕಾಣಂಗೆ ಕಾಣಂಗೆ ಪ್ರತಿ ಡಬ್ಬ ಪ್ರತಿಯೊಂದು ಹುಂಡಿಯನ್ನ ಬಿಚ್ಚುವಾಗ ಎಷ್ಟು ಕಲೆಕ್ಷನ್ ಈಗ ತಿಪ್ಟೂರಲ್ಲಿ ಎಷ್ಟು ಆಗಿರಬಹುದು ದೇಣಿಗೆ? ಇದು ತಿಪ್ಟೂರಲ್ಲಿ ಒಂದು 2 ಸಲ ನಾವು ಕಲೆಕ್ಷನ್ ಮಾಡಿದಾಗ ಒಂದು 20-25 ಸಾವಿರ, ಒಂದ್ಸಲ 13,000 ಆಯ್ತು, ಇನ್ನೊಂದ್ಸಲ 12,000 ಆಯ್ತು. ಈಗ 25,000 ಸಾಕ ನಿಮಗೆ ಖರ್ಚು? ನನ್ನ ಖರ್ಚಿಗಲ್ಲ, ಅದು ರಾಜ್ಯ ಸಮಿತಿಗೆ ಹೋಗುತ್ತೆ. ಇಲ್ಲಿನ ಖರ್ಚಿಗೆ ಖರ್ಚಿಗೆ ಜನರು ನಾವು ನಮಗೆ ಬೇರೆ ಸ್ನೇಹಿತರುಗಳು ಕೊಟ್ಟಿರುವಂತದ್ದು ಮತ್ತೆ ಅದೇ ಅಲ್ಲಿಂದ ನಮಗೆ 30-25% ಇಲ್ಲಿ ಕೊಡ್ತಾರೆ. ತಪ್ಪಿಲ್ಕೋಬೇಡಿ, ಈಗ ನೀವು ಸೋತ್ರಿ ಅಂತಾನೆ ಅಂದ್ಕೊಳ್ಳಿ, ಬೇಡ ವಿಶ್ ಮಾಡ್ತೀನಿ ಗೆಲ್ರಿ ಅಂತ ಸೋದ್ರಿಂದಲೇ ಅಂದ್ಕೊಳ್ಳಿ. ಆಗ ಜನರ ದುಡ್ಡು ದೇಣಿಗೆ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅನ್ಸಲ್ವಾ ನಿಮ್ಗೆ? ಇದು ವೇಸ್ಟ್ ಅಂತ ಪ್ರಶ್ನೆ ಬರೋದಿಲ್ಲ, ಪ್ರಯತ್ನ. ಒಲಿಂಪಿಕ್ ಹೋದವರೆಲ್ಲ ಪದಕಗಳು ಆಗಲ್ಲ, ತರೋದಿಲ್ಲ ಆಯ್ತಾ. ಒಲಿಂಪಿಕ್ ಹೋಗದೆ ಒಂದು ಎರಕಂಡ ಚಿತ್ರಗಳೆಲ್ಲ 100 ಡೇಸ್ ಆಗಲ್ಲ. ಆಮೇಲೆ ಎಲೆಕ್ಷನ್ಗೆ ಸಿಂಧುದರ್ ಯಾಕೆ ನಿಂತಿಲ್ಲ? ನಿಂತವರೆಲ್ಲ ಗೆಲ್ಲಲ್ಲ. ಸಿಂಧುದರ್ ಯಾಕೆ ನಿಂತಿಲ್ಲ?
ನಮ್ಗಂತ ಶಕ್ತಿ ಇಲ್ಲ, ಶಕ್ತಿ ಇಲ್ಲ, ನನಗೂ ಶಕ್ತಿ ಇಲ್ಲ. ನೋಡಿ, ನನ್ನ ಇದುವರೆಗಿನ ಖರ್ಚು ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಕಳೆದ ಒಂದೂವರೆ ವರ್ಷದಿಂದ ಏನ್ ಕ್ಯಾಂಡಿಡೇಟ್ ಅಂತ ಮಾಡಿದ್ರು, ಡಿಸೆಂಬರ್ 25 ತಾರೀಕು 2021 ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ನನ್ಗೆ ಆಗಿರೋ ಖರ್ಚು ವೈಯಕ್ತಿಕವಾಗಿ ಖರ್ಚು 1,25,000. ಆ ದುಡ್ಡೇನ್ ಹಾಕಿದಿರಲ್ಲ ಅದು ವೇಸ್ಟ್ ಅನ್ನಿಸ್ತಿಲ್ಲ ಖಂಡಿತ. ಇದು ಸಮಾಜ ಸುಧಾರಣೆಗೋಸ್ಕರ ಬಂದಿರೋರು ಅಲ್ಲ. ಈಗ ನೀವು 1,00,000 ಪ್ರಚಾರಕ್ಕೆ ಬಳಸೋದ್ ಬದಲು ಇಲ್ಲಿನ ಕಷ್ಟದಲ್ಲಿರೋ ಜೀವಿಗಳಿಗೆ ಅನ್ನ ಇಲ್ದವ್ರಿಗೆ ಹಾಕೊಂಡು ಅಲ್ಲಿ ನಿಮ್ಮೊಂದು ಬಾವುಟನ ಒಂದು ಟೀ ಶರ್ಟ್ ಹಂಚ್ಕೊಂಡು ಆ ದುಡ್ಡನ್ನ ಆ ಥರ ಬಳಕೆ ಮಾಡ್ಬೋದಿತ್ತು. ನಾನು ನಿಮ್ಮ ಗಾಡಿ ಹೋಗ್ಬೇಕಾರಲ್ಲ ಯಾವಾಗಲೂ ಗಮನಿಸ್ತಿದ್ದೆ, ಅದಕ್ಕೆ ಸುಮ್ಮನೆ ಡೀಸೆಲ್ ಹಾಕೊಂಡು ಮೈಕ್ ಹಾಕೊಂಡು ಹೋಗ್ತೀರಾ, ಹಾಡು ಫುಲ್ ಕೇಳಿಸಲ್ಲ, ಜುಯಿನ್ ಹೋಗ್ತೀರಾ ಜುಯಿನ್ ಬರ್ತೀರಾ. ಇದರಿಂದ ಏನು ಒಂದು ಫಲನ ನಿರೀಕ್ಷೆ ಮಾಡ್ತೀರಾ ನೀವು? ಅದರಿಂದ ಏನು ಪ್ರಶ್ನೆ ಬಹಳ ವಿಚಾರವಾಗಿದೆ. ಇವತ್ತಿನ ಎನ್ಜಿಒ ಸಂಸ್ಥೆಗಳು ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತ ಮಾತನ್ನ ನೀವು ಹೇಳ್ತಾ ಇದ್ದೀರಿ. ಅವೆಲ್ಲ ಒಂದು ಪುಟ್ಟ ಪುಟ್ಟ ದೋಣಿಗಳ ತರ, ಯಾವ ಎನ್ಜಿಒಗಳಲ್ಲಿ ಮತ್ತೊಬ್ಬರಲ್ಲಿ ನಾನು ಸಹಕಾರ ಮಾಡೋದೆಲ್ಲ ಪುಟ್ಟ ಪುಟ್ಟ ದೋಣಿಗಳ ತರ. ವಿಸ್ತಾರವಾದ ಹಡಗನ್ನ ಕಟ್ಟಬೇಕು. ವಿಸ್ತಾರವಾದ ಹಡಗು ಅಂದ್ರೆ ಒಂದು ಕೆಆರ್ಎಸ್ ಅಂತ ಒಂದು ಪಕ್ಷ ಕಟ್ಟಿ ರಾಜಕೀಯದ ಪರಿವರ್ತನೆ ತರಬೇಕೇ ವಿನಃ, ಈಗ ಟಿವಿನಲ್ಲಿ ಮತ್ತೆ ಇದ್ರಲ್ಲಿ ನೋಡ್ತಾ ಇರ್ತೀರಿ ಯಾರಿಗೂ ಕಷ್ಟ ಬಂತು ಅಂದ್ರೆ 1.5 ಲಕ್ಷ ಬೇಕು ಅಕೌಂಟ್ಗೆ ಹಾಕಿ ಅಕೌಂಟ್ಗೆ ಹಾಕಿ. ಅದು ಆ ಕ್ಷೇತ್ರದ ತಾಲೂಕಿನ ದಂಡಾಧಿಕಾರಿಯ ಜವಾಬ್ದಾರಿ, ಆ ಒಂದು ಜಿಲ್ಲೆಯ ಡಿಸಿಯ ಜವಾಬ್ದಾರಿ ಆಗಿದೆ ಆ ಒಂದು ಕೆಲಸ ಮಾಡೋದಕ್ಕೆ. ಸರ್ಕಾರದ ವೈದ್ಯಾಧಿಕಾರಿ ತರಬೇಕು, ಅದು ಬಿಟ್ಟು ನಾವು ಅದನ್ನ ಮುಂದೆ ಹೋಗುವಂತದ್ದಲ್ಲ. ಹಾಗಾಗಿ ಜನರು ಸುಲಿಗೆ ಆಗ್ತದೆ, ಸುಲಿಗೆ ಆಗುತ್ತೆ. 1,00,000 ಬೇಕು ಅಂತಾರೆ, ನಾನ್ ಸ್ಟಾಪ್ ದುಡ್ಡು ಹೇಳಲ್ಲ. ಸಮಾಜದಲ್ಲಿ ಬೇರೆ ಚಟುವಟಿಕೆಗಳು ಮಾಡೋಕೆ ಅವಕಾಶ ನಾವೇ ಮಾಡ್ಕೊಟ್ಟಂಗೆ ಆಗುತ್ತೆ. ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಭಿಕ್ಷಾಟನೆಯೇ ತಪ್ಪು ಹಾಗೆ ನೋಡಕ್ ಹೋದ್ರೆ. ಸೊ ಅದಕ್ಕೆ ಪೂರ್ವಕವಾದ ವಾತಾವರಣ ಪೂರ್ವಕವಾಗಿ ಒಂದು ಮಂಡ್ಯ ರವಿ ಮಂಡ್ಯದಲ್ಲಿ ಒಬ್ಬರು ಯೋಧ ಸತ್ತಿದ್ರು ರವಿ ಅಂತ ಕಾಣುತ್ತೆ. ಹೌದೌದು. ಸೊ ಆಗ ನಾವು ದೇಣಿಗೆ ಸಂಗ್ರಹ ಮಾಡಿದ್ವಿ. ನಾನು ವೈಯಕ್ತಿಕವಾಗಿ ತಿಂಟೂರಲ್ಲಿ ಕೆಲವು ಕಡೆ ಮಾಡಿದೆ. ನಾನು ಕರ್ನಾಟಕ ಬ್ಯಾಂಕಲ್ಲಿ ಕಟ್ಟಕ್ಕೆ ಹೋದಾಗ ನಾವು ಮಾಡಿದ ಕೆಲಸ ಅವ್ರಿಗೆ ಖುಷಿ ಕೊಟ್ಟು, ಇನ್ಕ್ಲೂಡಿಂಗ್ ಮ್ಯಾನೇಜರ್ ಕೂಡ ಅಲ್ಲಿದ್ದ ಸಿಬ್ಬಂದಿ ಸೇರಿಕೊಂಡು ದುಡ್ಡನ್ನ ಒಂದಷ್ಟು ಸಂಗ್ರಹ ಮಾಡಿ ಬಳಿಕ ನಾವೇನು ಕಟ್ಟಕ್ಕೆ ಹೋದ್ರೆ ಅದು ಸೇರಿಸಿ ಕಟ್ಟಿದ್ವಿ. ಆಫ್ಟರ್ ದಟ್ ಗೊತ್ತಾಗಿದ್ದು ಅಲ್ಲಿ ಅವರು ಹೆಂಡತಿ ಅತ್ತೆ ಅವರೆಲ್ಲ ಮಿಸ್ಯೂಸ್ ಆಗುತ್ತೆ. ಅದಕ್ಕೆ ಹೇಳ್ತೀನಿ ಸಮಾಜ ಸುಧಾರಣೆ ಮಾಡಕ್ಕೆ ಸಮಾಜದ, ಈಗ ನಾನು ಯಾರಿಗೂ ಕೊಟ್ಟು ಕಾಪಾಡ್ತೀನಿ ಅನ್ನೋದು ಸುಳ್ಳು. ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕು ಅಂದ್ರೆ ವಿಸ್ತಾರವಾದ ಪರಿವರ್ತನೆ ಬರುತ್ತೆ. ಇದು ಯಾರಿಗೋ ನಾವು ಉದ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಆ ಪರಿವರ್ತನೆಗೆ ನಾವು ಹರಿಕಾರರಾಗಿ ನಿಂತ್ಕೋಬೇಕು, ನಮ್ಮನ್ನ ನಾವು ತೊಡಸ್ಕೋಬೇಕು, ನಮ್ಮನ್ನ ನಾವು ಕೊಟ್ಕೋಬೇಕು. ಈಗ ನಾನು ಕೇಳ್ತಾ ಇರ್ತಾರೆ ಕಲ್ಪದುರ್ಗ ಗಂಡ ಹತ್ರ ಮತ್ತೆ ಇಲ್ಲಿ ಓಡಾಡುವಾಗ 1,00,000 ಒಂಚೂರು ಕ್ಲಿಯರ್ ಮಾಡಿ, 1,25,000 ಖರ್ಚು ಮಾಡಿದಿರಿ, ಅದು ಸಫಲ ಆಗುತ್ತಾ ಅಂತಕ್ಕಂತ. ಇದು ಸಫಲತೆಯ ಪ್ರಶ್ನೆ ಅಲ್ಲ, ಇದು ಸಮಾಧಾನದ ಖುಷಿಯ ಪ್ರಶ್ನೆ. ಇದು ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ನಮ್ಮ ಒಂದು ನಿಮ್ಮಂತ ಯುವಕರ ಅವಶ್ಯಕತೆ ಇತ್ತ. 1,00,000 ಏನೇನು ಖರ್ಚು ಮಾಡಿ ಮುಂದಿನ ಪೀಳಿಗೆಗೆ ಏನೇನು ಖರ್ಚು ಮಾಡಿದ್ರೆ, ಯಾವುದಕ್ಕೆ ಓಡಾಟಕ್ಕೆ, ಕಾರ್ಯಕರ್ತರ ಊಟಕ್ಕೆ ಅಷ್ಟೇ, ಇನ್ನೇನು ಅದರಲ್ಲಿ ಬೇರೆ ಏನು ಖರ್ಚುಗಳಿಲ್ಲ. ಓಡಾಟಕ್ಕೆ ಕಾರ್ಯಕರ್ತರು ಅವರೇ ಬರ್ತಾರೆ, ಅವರೇ ಅವರು ಮಾಡಬಹುದಲ್ಲ. ನೀವು ನೋಡಿ ಖರ್ಚು ಮಾಡಬೇಕು, ಕ್ಯಾಂಡಿಡೇಟ್ ಖರ್ಚು ಮಾಡ್ತೀರಿ ಖಂಡಿತ. ನಾವು ಖರ್ಚು ಇನ್ನ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ನಮ್ಮ ಕಾರ್ಯಕರ್ತರು ನನಗೆ 1,00,000 ಸ್ಪಷ್ಟನೆ ಕೊಡಿ. 1,00,000 ರೂಪಾಯಿ ಹೆಂಗ್ ಖರ್ಚಾಯ್ತು ಅಂದ್ರೆ, ನಾವು ಒಂದು ಕಳೆದ ವರ್ಷ ಏನು ಶುರು ಮಾಡಿದ್ವಲ್ಲ ಈ ಜನಸ್ಪಂದನ ಕಾರ್ಯಕ್ರಮ, ಪ್ರತಿ ಒಂದು ವಾರಕ್ಕೆ ಒಂದು 500 ರಿಂದ 1,000 ರೂಪಾಯಿ ಅಲ್ಲಿ ಊಟ ಮಾಡಕ್ಕೆ. ನಿಜವಾಗ್ತೀವಿ ಈಗ ಪ್ರಚಾರದಲ್ಲಿ ನಾವು ಊಟಕ್ಕೆ ದುಡ್ಡು ಖರ್ಚು ಮಾಡ್ತಾನೆ ಇಲ್ಲ, ನಾವು ಪ್ರಚಾರ ಮಾಡ್ಬಿಟ್ಟು ರಂಗಾಪುರಕ್ಕೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ, ಪ್ರಚಾರ ಮಾಡ್ಕೊಂಡ್ಬಿಟ್ಟು ನೊರವಿಂಗೇರಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ, ಪ್ರಚಾರ ಅಲ್ಲಿಗೆ ಹೋಗಿರ್ತೀವಲ್ಲ, ಅಲ್ಲಿಗೆ ಹೋಗ್ತೀವಲ್ಲ, ಖರ್ಚಿನಲ್ಲಿ ಹೋಗಿ ಊಟ ಮಾಡ್ಕೊಂಡ್ಬರ್ತೀವಿ. ಊಟ ನಾವು ಇದು ಖರ್ಚೆ ಮಾಡ್ತಾ ಇಲ್ಲ ಊಟಕ್ಕೆ ಅಷ್ಟು. ಈಗ ಆಗ ಜನಸ್ಪಂದನ ಮಾಡ್ತಾ ಇದ್ದಾಗ ಅನಿವಾರ್ಯವಾಗಿ ವೈಯಕ್ತಿಕ ಖರ್ಚು, ಒಂದು ವೈಯಕ್ತಿಕ ಖರ್ಚು. ಈಗ ಗಾಡಿ ಓಡಾಡುತ್ತಲ್ಲ, ಅದರಿಂದ ಏನ್ ನಿರೀಕ್ಷೆ ಮಾಡಿದ್ರೆ ನೀವು? ಇದರಿಂದ ಜನರಿಗೆ ಇವತ್ತು ಗಾಡಿ ನಿಮ್ಗೆ ಆಗ್ಲೇ ನಿಮ್ಮ ಮಾತಿನಿಂದ ಬಂತು. ಕರ್ನಾಟಕದಲ್ಲಿ ವಿಶೇಷವಾಗಿ 129ನೇ ತಿಪ್ಟೂರು ಕ್ಷೇತ್ರದಲ್ಲಿ ಕೆಆರ್ಎಸ್ ಅಂತ ಮಾಡಿದೆ ಅನ್ನೋ ಮಾತು ನೀವು ಆಡಿ ಇಲ್ಲ, ನಾನು ಗಮನಿಸಿದ್ರ ಗಾಡಿ ಓಡಾಡಿದ್ದು ಓಡಾಡಿದ್ದೆ, ಬೇರೆ ಯಾವ ಪಾರ್ಟಿಯು ಓಡಾಡಲಿಲ್ಲ. ಇದು ಇದು ನಮ್ಮ ಒಂದು ಏನಂತ ಓಡಾಡಿದ್ರಲ್ಲ ಏನು ಉಪಯೋಗ ಆಯ್ತು? ಇವತ್ತು ಜನ 225 ಹಳ್ಳಿಗಳಲ್ಲಿ ಕೆಆರ್ಎಸ್ ಬಗ್ಗೆ ಮಾತಾಡುವಂತ ಯಾರಿಗೆ ಗಂಗಾಧರ್ ಕರೀಕೆರೆ ಅಂತ ಪ್ರಶ್ನೆ ಹಳ್ಳಿಗಳಲ್ಲಿ ಹೌದು. ನಾವು ಕಾನ್ಸಂಟ್ರೇಟ್ ಮಾಡಿ ಹಳ್ಳಿಗಳಲ್ಲಿ ಮಾತ್ರನೇ. ನಾನು ಏನ್ ಹೇಳಕ್ ಹೋಗ್ತೀನಿ, ಈಗ ನೀವು ಡಿಜಿಟಲ್ ಮೀಡಿಯಾ ಮೂಲಕ ಫೇಸ್ಬುಕ್ ಮೂಲಕ ಬಂದ್ರಿ ಅಲ್ವಾ, ಅದನ್ನೇ ಬಳಸ್ಕೊಂಡು ಅದನ್ನೇ ಪ್ರಚಾರದ ಒಂದು ಭಾಗವಾಗಿ ಬಳಸ್ಕೊಂಡಿದ್ರೆ ಒಂದು ಅದೇ ಸಾಕಾಗಿತ್ತೆ. ಸಾಧ್ಯ ಇಲ್ಲ, ಯಾಕೆಂದ್ರೆ ಇದನ್ನೆಲ್ಲ ನೀವು ಮಾಡಿದ್ದು ದುಂದು ವೆಚ್ಚ ಅನ್ಸ ಅಂತ ನನಗೆ. ಯಾಕೆಂದ್ರೆ ಯಾವ ಒಂದು ಮೊಬೈಲ್ ಗಳು ನೋಡುವಂತವ್ರು 16 ರಿಂದ 38-40 ವರ್ಷದ ವಯೋಮಾನದವರು ಮಾತ್ರ. ಹೌದು, ಮಿಕ್ಕಿದವರು ಯಾರು ನೋಡೋದಿಲ್ಲ, ಸೋಷಿಯಲ್ ಮೀಡಿಯಾ ಬಳಸೋದಿಲ್ಲ. ಇವತ್ತು ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ 40% ಜನ ಮಾತ್ರ ಸೋಷಿಯಲ್ ಮೀಡಿಯಾ ನೋಡ್ತಾರೆ. 40% ಪಕ್ಕಾ ಬಿಡಿ, ಅದಕ್ಕಿಂತ ಕಡಿಮೆನೇ ಇದೆ, ಅದು ದಿನ ದಿನಕ್ಕೆ ಹೆಚ್ಚಾಗುತ್ತೆ. ಆ 40% ಅಷ್ಟೇ ತಲುಪಿದ್ರೆ ನಾವು ಸೋಷಿಯಲ್ ರಿಫಾರ್ಮ್ ಮಾಡೋಣ. ನೇರವಾಗಿ ಅದೇ ಪ್ರಶ್ನೆಗೆ ಬರ್ತೀನಿ. ಈಗ ನೀವು ಹೇಳೋ ಪ್ರಕಾರ ಇಷ್ಟು ಬಳಕೆ ಆಯ್ತು, ಇಷ್ಟು ಫೇಸ್ಬುಕ್ ಎಲ್ಲ ನೋಡಿದ್ರಿ,
ಈ ಒಂದು ಡಿಜಿಟಲ್ ಒಂದು ವ್ಯವಸ್ಥೆ ಬರಲಿಕ್ಕೆ ಮೋದಿ ನೇರ ಕಾರಣ ಆದ್ರು ಅಂತ ಅನಿಸ್ತಿಲ್ವಾ ನಿಮಗೆ? ಸರ್ಕಾರದ ಮುನ್ನಡೆಯಲ್ಲಿ ನಿಂತಿರೋರು ಅದು ಕಾರಣಕರ್ತರು ಅಂತ ಹೇಳಕ್ ಆಗೋದಿಲ್ಲ. ಇಟ್ ಇಸ್ ಅವರ್ ಜವಾಬ್ದಾರಿ ಅಂತ ಹೇಳ್ತೀನಿ. ಇಷ್ಟು ವರ್ಷ ಜವಾಬ್ದಾರಿ ಇಲ್ದಿದ್ದು ಈಗ ಆಯ್ತು ಅಂತ ಒಂದು ಅದು ಅದು ಪ್ರಶ್ನೆ ಇಲ್ಲ. ಟೆಕ್ನಾಲಜಿ ಇವತ್ತು ಬಂತು, ಇವತ್ತು ಅವರ ಕೆಲಸ. ಇಂಡಿಯಾ ಕಾನ್ಸೆಪ್ಟ್ ಅಂಡರ್ ಇವತ್ತು ಇಷ್ಟು ಮಾಡಿದ್ರು ಅದು ಪ್ರತಿಯೊಬ್ಬರ ಕೊಡುಗೆ ಇರುತ್ತೆ. ಅದು ಬೇರೆ ವಿಚಾರ. ಅದನ್ನ ನಾವು ಚರ್ಚೆ ಮಾಡುವಂತ ವಿಚಾರ. ಯಾಕೆಂದ್ರೆ ಇವತ್ತು ಈಗ ಹಳೆ ಕಾಲದಲ್ಲಿ ಎಂಜಿನ್ ಮನೆ ಕಟ್ತಾ ಇದ್ರು. ಮೋದಿ ಪರ ಅಥವಾ ಬಿಜೆಪಿ ಪರ ಮಾತಾಡ್ತಿಲ್ಲ. ಇದು ಪರ ನಾನು ಅಷ್ಟೇ. ಆ ಪ್ರಧಾನಿಯಾಗಿ ದೇಶದ ಪ್ರಧಾನಿ ಏನು ನಿಲುವು ತಗೊಂಡ್ರು ಡಿಜಿಟಲ್ ಇಂಡಿಯಾ ಅದು ನಿಮ್ಮ ಪಾರ್ಟಿಗೆ ಪೂರಕವಾಗಿ ಒಂದಷ್ಟು ಫಲ ನೀಡಿತು ಅಂತ ನಾನು ಅಂತ ಇದು ಇದು ಆ ವಿಚಾರನೆ ಅಲ್ಲ. ತಂತ್ರಜ್ಞಾನ ಯಾರಪ್ಪನ ಮನೆ ಸುತ್ತಲ್ಲ ಇರಲಿಲ್ವಲ್ಲ ಸರ್. ಆ ಪ್ರಶ್ನೆನೆ ಅಲ್ಲ. ಇದು ಪ್ರಪಂಚ, ಪ್ರಪಂಚದ ಸುತ್ತು. ಚಿಕ್ಕ ಮೊಬೈಲ್ ಇಟ್ಕೊಂಡಿದ್ದೆ. ಏ ಅಣ್ಣವರೇ ದಯವಿಟ್ಟು, ತಂತ್ರಜ್ಞಾನ ಯಾರಪ್ಪನ ಸುತ್ತು ಅಲ್ಲ, ಅದು ಪ್ರಪಂಚದ ಸುತ್ತು. ಅದನ್ನ ಬಳಸಿಕೊಳ್ಳೋದಕ್ಕೆ ಪ್ರತಿಯೊಬ್ಬ ಜೀವಿಗೂ ಅವಕಾಶ ಇದೆ. ಅದು ಅದನ್ನ ಬಳಸಿಕೊಳ್ಳೋದಕ್ಕೆ 2G ಸ್ಪೆಕ್ಟ್ರಮ್ ಹಗರಣಗಳು ಕೇಳಿದ್ವಿ, ಕಲ್ಲಿದ್ದು ಇನ್ನೊಂದು ಮತ್ತೊಂದು ಅಲ್ವಾ. ಆ ಒಂದು ವಿಚಾರವಾಗಿ ನಾನು ಹೇಳೋದು, 2G ಗೆ ಅಷ್ಟೊಂದು ಆಯ್ತು, ಇವತ್ತು 5G ಬಂದಿದೆಯಲ್ಲ. ಇವತ್ತು ಸರ್ಕಾರದ ಸರ್ಕಾರದ ಭೂಮಿಗಳನ್ನ ಪರಗಾರ ಮಾಡ್ತಾರೆ ಅಂತ ನೋಡ್ತಾ ಇದ್ದೀವಿ. ಹೆಚ್ಚೆಲ್ಲ ಮಾರೋರು ಬರಿದು ನೋಡಿದೀವಿ. ಆ ಮಾರಿ ಹೊಸ ತಂತ್ರಜ್ಞಾನ ಮಾಡ್ತೀವಿ, ಹೊಸ ಫ್ಯಾಕ್ಟರಿ ಮಾಡ್ತೀವಿ, ಹಳೆ ಫ್ಯಾಕ್ಟರಿಗಳೆಲ್ಲ ಮಾಡಿ ಪುಟ್ಟ ಪುಟ್ಟ ದೀಪಗಳು ಹಚ್ಚಂತ ಕೆಲಸ ಮಾಡ್ತಾ ಇದ್ದಾರೆ. ಅದಾಗಲ್ಲ, ಒಪ್ಪದಿಲ್ಲ. ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಹೋಗ್ತೀವಿ, ಡಿಜಿಟಲ್ ಇಂಡಿಯಾ ಹೋಗ್ತೀವಿ. ಅದರಿಂದ ಪೂರಕವಾಗಿ ಇಲ್ಲ ಇಲ್ಲ, ಡಿಜಿಟಲ್ ಇಂಡಿಯಾ ಬಂದಿಗೆ ನಾನು ಹೇಳಿದ್ನಲ್ಲ, ಕೇವಲ 40% ಜನ ಎಂಟರ್ಟೈನ್ಮೆಂಟ್ ಗೆ, ಮತ್ತೆ ಅದರಿಂದ ಕ್ರೈಮು ಜಾಸ್ತಿ ಆಗಂತ ವಿಚಾರಗಳಿದ್ದಾವೆ. ಅದನ್ನ ಹೆಂಗ್ ಬಳಸ್ಕೋ, ಬೆಂಕಿ ತರ ಬಳಸಬೇಕು, ಬೆಂಕಿ ತರ ಬಳಸ್ಕೋಬೇಕು. ಬೆಂಕಿಯಿಂದ ದೀಪ ಹಚ್ಚಬಹುದು, ಬೆಂಕಿಯಿಂದ ಮನೆ ಸುಡಬಹುದು ಅಲ್ವಾ. ಡಿಜಿಟಲ್ ಇಂಡಿಯಾ ಎಷ್ಟು ಪೂರಕವಾಗಿದೆ ಅಷ್ಟು ಕೂಡ ಮಾರಕವಾಗಿದೆ. ನಂದು ಜಸ್ಟ್ ಆಸ್ ಎ ಪ್ರಶ್ನೆ ಆಗಿತ್ತು ಅಷ್ಟೇ. ಇದರಲ್ಲಿ ಏನಂತದೆ? ಇಲ್ಲ ಇಲ್ಲ, ನಾನು ತಪ್ಪಾಗಿ ಭಾವಿಸೋದಿಲ್ಲ ಅದನ್ನ. ನನ್ನ ನಿಲುವು ಸ್ಪಷ್ಟ, ಪ್ರತಿದಿನ ನಾವು ಅಪ್ಡೇಟ್ ಆಗ್ತೀವಿ. ರವಿಕೃಷ್ಣ ರೆಡ್ಡಿ ಅವರು ಯಾವ ಕ್ಷೇತ್ರದಲ್ಲಿ ನಿಂತಿರ್ತಾರೆ?